ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇಳ್ತೇನೆ, ಅಮ್ಮನಿಗೋಸ್ಕರ, ಅಕ್ಕನಿಗೋಸ್ಕರ. ದಾನಪ್ಪನಿಗೋಸ್ಕರ ಅಂತ ಹೇಳಂಗಿಲ್ಲ. ಹೇಳಂಗಿಲ್ಲ ಹೌದಿಲ್ಲ ಭಾಗೀರಥಿ ಅವರ. ದಾನಪ್ಪನಿಗೋಸ್ಕರ ಭೇಷ್ ಭೇಷ್ ನೀ ನನಗ ಚೂರ್ಚೂರ ಚೂರ್ಚೂರ ಇಷ್ಟ ಆಗಕ್ ಶುರು ಆಗಿ ನೀ ಈಗ ನನಗೋಸ್ಕರ ಒಂದು ಪ್ರೇಮ ಗೀತೆ ಹಾಡ್ಬೇಕು. ನಂಗೆ ಹಾಡಕ್ ಬರಲ್ಲ ದಾನಪ್ಪನವ್ರೆ. ಹೆತ್ತವ್ರಿಗೆ ಹೆಗ್ನಾನು ಮುದ್ದ ಅಂತ, ನೀನು ಕಾಗಿ ಗತೆ ಕರಾಕರ ಅಂತ ಚಿರುಕಿದ್ರು ಕೋಗಿಲೇನ ಹಾಡಾಕತೈತೆ ಅಂತೇಳಿ ನಾನು ಅದನ್ನ ಕೇಳಿ ಆನಂದ ಪಡ್ತೀನಿ. ಹಾಡು ಹಾಡಲ ಹಾಡ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಾ ಹೇಳಿದ್ದು ಭಕ್ತಿ ಗೀತೆ ಅಲ್ಲ, ಪ್ರೇಮ ಗೀತೆ. ನನಗೆ ಬರಲ್ಲ ದಾನಪ್ಪನವ್ರೆ. ಬರಲ್ಲ ಅಂದ್ರೆ ನನಗೆ ಪ್ರೇಮ ಗೀತೆನೆ ಬೇಕು. ಬೇಡ ಬೇಡ ಬೇಡ, ಈಗ ಒಂದು ಸಣ್ಣ ಚೇಂಜಸ್ ಮಾಡ್ಕೋಬಿಡು. ನಾ ನಿನಗ ಹೇಳ್ಕೊಡ್ತೀನಿ, ನೀ ಆಮೇಲೆ ಅದ ತರ ಹಾಡ್ದು ಹಾಡ್ತೀಯಲ್ಲ. ಮಂದಾರ ಮಂದಾರ ಮಂದಾಕಿನಿಯೇ ಮಂದಾಕಿನಿಯೇ ಅಂದದ ಕಾರ್ಖಾನೆಯ ಅಭಿರಾಮಿಯೇ ಆರಾಮ ಪ್ರೇಮಿಯೇ ಯೋ ಆಮ ಬೇಬಿ ರಾಣಿ ಬಿದೇವಿನ್ನಲ ಅಭಿ ಚೋಲಕಿ ಇಫ್ ಯು ಆರ್ ದೇರ್ ಆಟ್ ಮೈ ಬಾಯ್ ಓ ಮೈ ಸ್ವೀಟಿ ಕ್ಯೂರಿ ಬಾಯ್. ಈ ತರ ಹಾಡ್ಬಿ ಹಾಡು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸರಿ ಹಾಡಿದರು ಚೆನ್ನ, ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸರಿ ಹಾಡಿದರು ಚೆನ್ನ. ಬಹಳ ಚಂದ ಹಾಡಿದಿ. ಅಲ್ಲ ನಾನು ಹೇಳಿ ಎಷ್ಟೊತ್ತಾತು, ಬೆಲ್ಲದ ಕಾಪಿ ಇನ್ನೂ ಬರಲಿಲ್ಲ. ದಾನಪ್ಪನವ್ರೆ ಒಂದು 5 ನಿಮಿಷ ಇರಿ, ನಾನೇ ಮಾಡ್ಕೊಂಬರ್ತೀನಿ. ಕಬ್ಬನ ಕಾಯಿಸ್ಬೇಕು, ಕಾದಾಗ ಬಗ್ಗಿಸ್ಬೇಕು. ಈಗ ಟೈಮು ಬರೋಬ್ಬರೈತಿ, ಈಗ ಇದರಾಗ ಗೆಲ್ಲವ ನಾನ. ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ.
ನಾನೀ ಮನೆಗೆ ಬಂದ ಠಿಕಾಣಿ ಹುಡಿದಕ್ಕ ಸಾರ್ಥಕ ಆತು. ನೇತ್ರಾವತಿ ಸ್ವಲ್ಪ 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 ನನ್ನ ಹತ್ರ ಆಗ್ಲಿಕ್ಕತ್ತಾಳ. ಆದಷ್ಟು ಲಗುನ ಬಾವುಟ ಹಾರಿಸೇ ಬಿಡ್ತೀನಿ. ಕಾಫಿ ಅಲ್ಲೇ ಬಂಗಾರಿ, ಇಷ್ಟು ಲಗುನ ಕಾಫಿ ಮಾಡ್ಕೊಂಡ್ ಬಂದ್ಬಿಟ್ಟ? ಅಮ್ಮ ಮಾಡಿಟ್ಟಿದ್ರು. ನಾ ಏನ್ ಹೇಳ್ತೀನೋ ಅದನ್ನೆಲ್ಲ ಕೇಳ್ತೀನಿ ಅಂತ ಹೇಳಿದಿ, ನೆನಪಾಯ್ತಲ್ಲ. ಭಾಗಿರತಿ ಅವ್ರ, ಧನಪ್ಪನವ್ರೆ, ಕಾಫಿ ತಂದಿದ್ದೀನಿ. ಕಾಫಿ ಏನೋ ಬಂತು, ಆದ್ರೆ ನಾನು ಬಿಸಿ ಬಿಸಿ ಉಳ್ಳಾಗಡ್ಡಿ ದೋಸೆ ಉತ್ತಪ್ಪ ಬೇಕಂದಿದ್ನೆಲ್ಲ. ಇದು ಕುಡಿತಾ ಇರಿ, ಒಂದು 10 ನಿಮಿಷ ಮಾಡ್ಕೊಂಡ್ ಬರ್ತೇನೆ. ಗುಡ್ ಗರ್ಲ್. ನಾನು ಸ್ನಾನಕ್ಕೆ ಹೋಗಿ ಬರ್ತೇನೆ. ನಾನು ಬರೋದ್ರೊಳಗ ಉತ್ತಪ್ಪ ರೆಡಿ ಇರಬೇಕು, ಗೊತ್ತಾತಲ್ಲ. ಬಿಸಿ ಬಿಸಿ ಕಾಫಿ. ತುಂಬಾ ಹಾಟ್ ಆಗಿದೆ ಕಾಫಿ. ನಿಮ್ಮ ಅಮ್ಮಗೆ ತಿಳಿಸೇ ತಿಳಿಸ್ತೀನಿ. ಚಂಚಲ ನಿನ್ ಕಡೆ ಅವಳ ಅತ್ತೆ ಕಳಿಸಿದ ಸುಳ್ಳು ಹೇಳಿ ನಮ್ಮನ್ ನಂಬತ್ತೆ ಅಲ್ವಾ ನೀನು? ನಾಚಿಕೆ ಆಗ್ಬೇಕು ನಿನ್ಗೆ. ಅಮ್ಮ ಅಂತ ಕರಿಬೇಕಾ ನಿನ್ನ? ನಾನ್ ನಿನ್ನ ಗೌರವ ಕೊಡ್ಬೇಕಾ? ಮಿಂಚು, ನೀನ್ ಏನ್ ಬೇಕಾದ್ರೂ ಹೇಳು, ನನಗೆ ನಿನ್ನ ಜೀವನ ಮುಖ್ಯ. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ. ನೀನ್ ಹೀಗೆಲ್ಲ ಬೇರೆಯವ್ರ ಮನ್ಸ್ ನೋಸಿ ಅವರಿಂದ ಕಣ್ಣೀರ್ ಹಾಕ್ಸಿ ಸಂಕಟ ಪಡೋದ್ರಿಂದ ನನಗ್ ಒಳ್ಳೇದಾಗಲ್ಲ ಅಮ್ಮ, ದೇವ್ರಾಣೆಗೆ ಒಳ್ಳೇದಾಗಲ್ಲ. ಅದಕ್ಕೆ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದ್ ಇಟ್ಕೊಂಡ್ರು, ಏನೋ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಅವ್ರೇನು ಮಾಡೋ ಹಾಗೆ ಕಾಣ್ತಾ ಇಲ್ಲ, ಅದಕ್ಕೆ ನಮ್ ಪ್ರಯತ್ನ ಆದ್ರೂ ಇರ್ಬೇಕಲ್ವಾ? ಹಾಗಂತ ಈಗ ಅನ್ಯಾಯ ಮಾಡೋದಾ? ನಾವ್ ಇಲ್ಲಿಗ್ ಬಂದ್ಮೇಲೆ ನಮ್ಗೆ ಯಾಕೆ ಯಾವ ಏಳ್ಗೇನು ಆಗಿಲ್ಲ ಅಂತ ಗೊತ್ತಾ ನಿನ್ಗೆ? ಅಂತ ಒಳ್ಳೆ ಮನುಷ್ಯ ನಮ್ಮಪ್ಪ, ಅವ್ರನ್ನ ಬಿಟ್ಟು ಅವ್ರ ಮನ್ಸಿಗ್ ನೋವು ಕೊಟ್ಟು ನಾವಿಲ್ಲಿದ್ದೀವಿ ನೋಡು, ಅದಕ್ಕೆ ನಿನ್ಗೆ ಯಾವತ್ತ ಒಳ್ಳೇದಾಗಲ್ಲ. ನಿನ್ ಬಂಡವಾಳ ಬಯಲಾಗ್ತಾ ಹೋಗುತ್ತೆ ನೋಡ್ತಿರು. ಏನೇ ನಿಮ್ಮಪ್ಪನ ವಿಷಯದಲ್ಲಿ ಇಷ್ಟೊಂದು ಮಾತಾಡ್ತಿದ್ಯಾ? ಏನ್ ಸಮಾಚಾರ? ಹೌದು, ಅಪ್ಪ ಒಳ್ಳೆಯವರು, ಅವ್ರು ಹೇಳಿದ್ದೆ ಸರಿ. ನೀನು ನೀನ್ ಸರಿ ಇಲ್ಲ, ನಿಜ ಅದು. ನೀನ್ ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ. ಮಿಂಚು, ಈ ಮನೇಲಿ ನಿಮ್ಮಪ್ಪನ ವಿಷಯ ಮಾತಾಡೋ ಆಗಿಲ್ಲ. ಒಂದ್ ವೇಳೆ ಅದು ಅತ್ತಿಗೆ ಗೊತ್ತಾದ್ರೆ ಕತೆ ಮುಗಿದು ಹೋಯ್ತು. ಚಂಚಲನ್ ಕಳ್ಸಿರೋದು ನೀನು ಅಂತ ಅತ್ತೆ ಗೊತ್ತಾದ್ರೆ ಪರವಾಗಿಲ್ಲ, ನಿನ್ನ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಇಲ್ಲ ಮಿಂಚು, ಈ ವಿಷಯ ಅತ್ತಿಗೆ ಗೊತ್ತಾಗ್ಬಾರ್ದು. ನೀನ್ ಮಾಡೋ ಅನರ್ಥಗಳಿಗೆ ಫುಲ್ ಸ್ಟಾಪ್ ಬೀಳಿ. ಅಟ್ಲೀಸ್ಟ್ ಆಗ್ಲಾದ್ರೂ ನಿನ್ ಕೆಟ್ಟ ಕೆಲ್ಸ ಬಿಡ್ತೀಯೋ ಏನೋ. ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು ಅನರ್ಥನಾ? ಮಗಳಿಗೆ ಒಳ್ಳೇದಾಗ್ಲಿ ಅಂತ ಬಯಸೋರು ಕಷ್ಟ ಪಡ್ತಾರೆ, ಒಳ್ಳೆ ದಾರಿಲಿ ನಡೀತಾರೆ, ನಿನ್ ತರ ಸಂಚ್ ಮಾಡ್ತಾ ಕೂರಲ್ಲ. ಸಂಚ್ ಮಾಡೋದ್ರಿಂದ ಯಾರು ಉದ್ಧಾರನೂ ಆಗಲ್ಲ, ತಿಳ್ಕೋ. ಯಾಕಾದ್ರೂ ನಿನ್ ಹೋಟೆಲ್ ಹುಟ್ಟದ್ನೋ,
ಎಲ್ಲ ನನ್ನ ಕರ್ಮ. ವಯಸ್ಸಾದ ಕಾಲದಲ್ಲಿ ರಾಮಕೃಷ್ಣ ಅಂತ ಹೇಳ್ಕೊಂಡಿರ್ಬೇಕು, ಅದನ್ನ ಬಿಟ್ಟು ನೀನ್ ಮಾಡ್ತಿರೋದಾದ್ರೂ ಏನು? ಇಲ್ದೇ ಇದ್ದದ್ದೆಲ್ಲ ಮಾತಾಡೋರು ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತು. ಸುಮ್ಮನೆ ಹೋಗು. ಅಮ್ಮ ಅನ್ನೋದನ್ನು ಮರ್ತು ಮಾತಾಡಬೇಕಾಗುತ್ತೆ. ಹೇಳ್ತಾ ಇದ್ದೀನಿ, ಸುಮ್ಮನೆ ಇದ್ರೆ ಸರಿ, ಕಪಾಳಕ್ಕೆ ಹಾಕ್ತೀನಿ. ಅದೇನು ಅಂತ ಬೊಗಳು, ಸುಮ್ಮನೆ ಬಾಯಿಗೆ ಬಂದದ್ದು ಮಾತಾಡಬೇಡ. ಇಲ್ದಿದ್ದನ್ನೆಲ್ಲ ಹೇಳಿ ನನ್ನ ಮಗಳ ತಲೆ ತುಂಬಿಸ್ತಿದ್ಯಲ್ಲ, ನಿನಗೆ ಏನ್ ಲಾಭ ಸಿಗುತ್ತೆ? ನಿನ್ನ ತಲೆಗೆ ತುಂಬಿದ್ದೆಲ್ಲ ಉಪಯೋಗ ಆಗ್ಲಿಲ್ವಲ್ಲ, ಹೊಳೆಲ್ ಹುಣಸೆ ಅಂತ ಎದಂಗಾಯ್ತು. ಅದಕ್ಕೆ ನನ್ನ ಮೊಮ್ಮಗಳಾದ್ರೂ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಆಗಾಗ ತಿಳಿಸ್ ಹೇಳ್ತಿದ್ದೆ. ಅವಳಿಗೆ ಅವರಪ್ಪ ನೆರಳು ಸೋಕ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆದ್ರೆ ನೀನು ಅವರಪ್ಪನ ಬಗ್ಗೆ ಹೇಳ್ಕೊಡ್ತಾ ಇದೀಯಾ? ಅವರಪ್ಪನ ಬಗ್ಗೆ ನೆನ್ಪು ಮಾಡ್ತಾ ಇದೀಯಾ? ಏನು ಮಿಂಚುನು ಈ ಮನೆ ಬಿಟ್ಟು ಅವರಪ್ಪನ ಜೊತೆ ಹೋಗಿ ಸೆಟ್ಲ್ ಆಗ್ಬೇಕು ಅನ್ನೋದೇ ನಿನ್ನ ಆಸೆನಾ? ಹಿಂದಿಟ್ಟು ಮಾತಾಡೋ ಬುದ್ಧಿ ನನಗಿಲ್ಲ. ಒಂದ್ ವೇಳೆ ಮಿಂಚು ಅವ್ರ ಅಪ್ಪನ ಹಿಂದೆ ಓದ್ಲು ಅಂತ ತಿಳ್ಕೊ, ತಪ್ಪೇನು? ಮಯೂರ ತುಂಬಾ ಒಳ್ಳೆಯವನೇ. ಅವನ ಜೊತೆ ಬಾಳೋ ಯೋಗ ಯೋಗ್ಯತೆ ನೀ ಕಳ್ಕೊಂಡೆ ಅಷ್ಟೇ. ಆ ತ್ರಿಶಾಲನ್ ಮಾತು ಕೇಳ್ಕೊಂಡು ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ. ಅತ್ತಿಗೆಗೆ ಹೇಳಿ ನಿನಗೆ ತಕ್ಕ ಶಾಸ್ತಿ ಮಾಡಿಸ್ತೀನಿ. ಅತ್ತಿಗೆಗೆ ಇಷ್ಟ ಆಗದೇ ಇರೋ ವಿಷಯ ನಾ ಮಾಡ್ತಿದ್ದೆ ಅಂತ ಹೇಳಿ ಹೇಳ್ಕೊಡ್ತೀನಿ. ಏ ಹೇಳು ಹೋಗೆ. ನಾನು ಅವಳಿಗೆ ಹೆದರೋದಕ್ಕೆ ಅವಳೇನು ಹುಲಿನಾ ಕರಡಿನಾ? ಹೆದರೋ ಕಾಲ ಹೋಯ್ತು, ಈಗೇನಿದ್ರು ಎದುರು ಬೀಳೋ ಕಾಲ ಬಂದಿದೆ. ಎಲ್ಲ ಹೆಚ್ಕೊಂಡ್ಬಿಟ್ಟಿದ್ದೀರಾ, ನನ್ನ ಸಂಸಾರದ ಉಸಾಬರಿ ನಿನ್ಗೆ ಯಾಕೆ? ಗಾಬರಿನೋ ಉಸಾಬರಿನೋ, ಇನ್ಮೇಲೆ ಏನಾಗಬೇಕೋ ಅದೇ ಆಗತ್ತೆ. ಇನ್ನೊಂದ್ಸಲ ನೀನು ಇಲ್ಲದ ತಪ್ಪು ಕಲ್ಪನೆ ಮಾಡಿಕೊಂಡು ನನ್ನ ಹತ್ರ ಮಾತಾಡಕ್ ಬಂದ್ರೆ ನೀನ್ ಕಾಲೇ ಮುರಿದು ಬಿಡ್ತೀನಿ. ಹೋಗೆ ಇಲ್ಲಿಂದ, ಕರೀಲ ಸಮುದ್ರನ. ಕೊಕ್ಕೊ ಕೋಳಿಯೇ ಕಳ್ಳ ಕೋಳಿಯೇ, ಕೊಕ್ಕೊ ಆಡ್ತೀಯ ಕೊಕ್ಕೊ ಮಾಡ್ತೀಯ, ನಾ ನಿನ್ನ ಬಿಡೆನು. ಅತ್ತಿಯವ್ರ ಅತ್ತಿಯವ್ರ, ಲಗುನ ರೀ, ಟೈಮ್ ಇಲ್ಲ ಟೈಮ್ ಇಲ್ಲ. ಮನೆಯಾಗಿರೋ ಅಕ್ಕಿಯಿಂದ ಸಾಸಿವೆವರೆಗೂ, ಮೆಣಸಿನಕಾಯಿಯಿಂದ ಬೆಳ್ಳುಳ್ಳಿವರೆಗೂ, ಉಳ್ಳಾಗಡ್ಡಿಯಿಂದ ಶಾಂಪುವರೆಗೂ, ಅವೇನೇನದೋ ಅವನ್ನೆಲ್ಲ ತಗೊಂಡೋಗಿ ತಿಪ್ಪೆಗೆ ಬಿಸಾಕ್ಬಿಡ್ರಿ. ನಾನು ಕೋಳಿ ಕಳಗ ನೋಡಕ್ ಹೋಗ್ಬೇಕು. ಎಲ್ಲಾದ್ರೂ ಹೋಗಿ, ನಮ್ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಯಾಕೆ ಬಿಸಾಕ್ಬೇಕು? ತಲೆ ಹರಟೆ ಜಾಸ್ತಿ ಆಯ್ತು. ನರ್ಮದನ ಗೊತ್ತಾದ್ರೆ ತಿಂಗ್ಳಾರ್ಗಟ್ಲೆ ಹಾಸ್ಪಿಟ್ಲಲ್ಲಿ ಇರ್ಬೇಕಾಗುತ್ತೆ. ವೇದ ಶಾರದ ಪ್ರಮೋದ ಇವೆಲ್ಲ ನನ್ನ ಮನಸ್ಸಿನಾಗ ಮೆಟ್ಟ ಮಾಡ್ಕೊಂಡು ಕುಂತು ಬಿಟ್ಟವ್ರಿ. ಮಾಧುರಿ ಜಿಕ್ಕಿದ ಸೊಂಟದ ಸಣ್ಣ, ಸಾರಿಕಾ ಸುನ್ನದ ಪನ್ನ. ಆಹಾಹಾ, ಅತ್ತಿಯವ್ರ, ಇನ್ನು ಮ್ಯಾಲ ನಿಮ್ಮ ಮನೆಯಾಗಿರೋ ವಸ್ತುಗಳನ್ನೆಲ್ಲ ಹೊರಗೆ ಬಿಸಾಕಿ ನಾನು ತಂದಿರೋ ರೇಷನ್ನು ಕೈಪಲ್ಲಿ ಒಳಗೆ ನೀವು ನನಗೆ ಅಡಿಗೆ ಮಾಡಿಕೊಡ್ಬೇಕು. ಆಗಲ್ಲ. ಲಗೋಣ ರೀ ಅತ್ತಿಯವ್ರ, ಅಲ್ಲಿ ಕೋಳಿ ಕಾಳಗ ಶುರು ಆಕತಿ, ಟೈಮ್ ಬೇರೆ ಆಗೈತಿ. ಕೊಕ್ಕ ಕೋಳಿಯೇ ಏಡಿ ನೋಡ್ಕೋತ ಕುಂತೀರಿ, ಹೋಗ್ರಿ ಇವನ್ನೆಲ್ಲ ಹೊರಗೆ ಹೋಗಿ ಬಿಸಾಡ್ರಿ ಬಿಸಾಡ್ರಿ. ತಲೆ ಹರಟೆ ಜಾಸ್ತಿ ಆಗ್ತಾ ಇದೆ, ಯಾಕಿಷ್ಟು ಹಿಂಸೆ ಕೊಡ್ತೀರಾ? ಇದರಿಂದ ನಿಮ್ಗೆ ಏನ್ ಸಿಗುತ್ತೆ? ನರ್ಮದನ್ ಕೂಗ್ಲ ಈಗ. ಅತ್ತಿಯವ್ರ, ಇದೊಳ್ಳೆ ಕತ್ತಿ ಆತಲ್ರಿ, ನಾನಿರೋ ಮನೆಗೆ ಅಕ್ಕಿ ರೇಷನ್ ಕೈಪಲ್ಲಿ ತಂದು ಕೊಟ್ರ, ಅದನ್ನ ಯಾವ ರೀ ಚಿತ್ರಹಿಂಸೆ ಅಂತನಾ? ಹೇಳ್ರಿ ಹೇಳ್ರಿ. ನನ್ ಕೈಯಿಂದ ಆಗಲ್ಲ. ನೇತ್ರ ನೇತ್ರ. ಅತ್ತಿಯವ್ರ ತಡೀರಿ, ಅಕ್ಕಿ ಹಿಂಗ ಕರೆದ್ರೆ ಬರಂಗಿಲ್ಲ. ನೇತ್ರ ನೇತ್ರಾವತಿ ಬಾ, ನೇತ್ರಾವತಿ ಲಗುನ ಬಾ. ಏನಾಯ್ತಮ್ಮ? ನೇತ್ರ, ನನ್ನ ಕೈಲಿ ಆಗ್ತಿಲ್ಲ ಕಣೆ. ನಮ್ಮನೆಯಿರೋ ಪದಾರ್ಥಗಳನ್ನ ಬಿಸಾಕ್ಬಿಟ್ಟು ಇವ್ರು ತಂದಿದ್ನ ಬಳಸ್ಬೇಕಂತೆ. ನೇತ್ರಾವತಿ, ಕನ್ಫರ್ಮ್ ಆಗಿ ಮುಂದೆ ಆಗ್ತೀಯ ನನ್ನ ಸತಿ. ನಿಮ್ಮ ಅಮ್ಮಗ ಸ್ವಲ್ಪ ಬುದ್ಧಿ ಹೇಳು,
ಅಳಿಯಂದ್ರು ಪ್ರೀತಿಯಿಂದ ರೇಷನ್ ಕಾಯಿಪಲ್ಲಿ ತಂದಾರ. ಈ ಹಳೆದನ್ನೆಲ್ಲ ಪೀಸಾಕಿ ಅದ್ರೊಳಗೆ ಅಡಿಗೆ ಮಾಡಿಕೊಡಂತ. ಈಗ ನೀನು ನಿಮ್ಮ ಅಮ್ಮಗ ಬುದ್ಧಿ ಹೇಳ್ತೀಯೋ? ಅವಳಕ್ ನನಗ್ ಬುದ್ಧಿ ಹೇಳ್ಬೇಕು? ಸಮುದ್ರ ಅವ್ರಿಗೆ ಫೋನ್ ಮಾಡು, ಅವ್ರು ಬಂದ್ರೆ ಇವ್ರ ದೇಶ ಅಂತಾನೆ ಹೊರಟೋಗ್ತಾರೆ. ನೇತ್ರಾವತಿ ಅವರ ನಿಮ್ಮ ಅಮ್ಮರನ್ನ ಕರ್ಕೊಂಡು ಹೋಗಿ ಹೊರಗೆ ಜಗಲಿ ಮ್ಯಾಲ ಕೂರಿಸಿ ಸ್ವಲ್ಪ ಬುದ್ಧಿ ಹೇಳ್ರಿ. ನಿಮಗ ಆಗ್ಲಿಲ್ಲ ಅಂತ ಹೇಳ್ರಿ, ನಾನು ಅವ್ರು ಬೇಡ ದಾನಪ್ಪನವ್ರೆ, ನಾನೇ ಹೇಳ್ತೀನಿ. ಅಮ್ಮ ಬಾ ನನ್ ಜೊತೆ. ಏನಾಗಿದೆಯಾ ನಿನ್ಗೆ? ಅಮ್ಮ ನಂಗೇನೂ ಆಗಿಲ್ಲ, ನನ್ ಮಾತ್ ಕೇಳು, ಬಾ ನನ್ ಜೊತೆ. ಬಾ ಅಮ್ಮ. ಅತ್ತಿ ಅವರೊಬ್ಬರು ಬುದ್ಧಿ ಕಲತ್ರ ಎರಡನೇ ವಿಕೆಟು ಬಿದ್ದಂಗ ಆತು. ಇನ್ನೇನಿದ್ರು ಮೂರನೇ ವಿಕೆಟು ಮೂರು ಗಂಟೆ ಹಾಕುದ. ಮಾತಾಡು ಮಿಂಚು, ಏನೋ ಮಾತಾಡ್ಬೇಕು ಅಂತ ಹೇಳಿ ಸುಮ್ಮನೆ ನಿಂತಿದ್ಯಲ್ಲ. ಸಮ್ಮು, ನಂಗೆ ನಿಜವಾದ ಕಾರಣ ಏನು ಅಂತ ಗೊತ್ತಾಗಿದೆ. ನೀನು ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯ ಮಿಂಚು? ಸಮುದ್ರದಲ್ಲಿ ಯಾವತ್ತಿದ್ರೂ ಹಡಗು ಒಂಟಿನೇ. ಅಂದ್ರೆ ನೇತ್ರಂಗ್ ಏನಾಗಿದೆ, ಅವಳು ಯಾಕೆ ಮನೆಗೆ ಬರ್ತಿಲ್ಲ, ಅದ್ರ ಹಿಂದೆ ಇರೋ ಬಲವಾದ ಕಾರಣ ಏನು ಅಂತ ನನಗೆ ಗೊತ್ತಾಗಿದೆ. ಏನ್ ಕಾರಣ ಮಿಂಚು ನೇತ್ರ ಅವ್ರು ಬರೋದೇ ಇರೋದಕ್ಕೆ? ಎಲ್ಲದಕ್ಕೂ ಕಾರಣ ನಮ್ಮಮ್ಮ, ಇದೆಲ್ಲ ಅವ್ರದೇ ಕಿತಾಪತಿ. ಒಳ್ಳೇದಾಗಲ್ಲ ನಿಮ್ಮಮ್ಮನ್ಗೆ, ಒಳ್ಳೇದಾಗಲ್ಲ ನಿಮ್ಮಮ್ಮನ್ಗೆ. ಇನ್ನೊಬ್ಬರು ನೆಮ್ಮದಿಗೆ ಬೆಂಕಿ ಹಚ್ಚಿ ಸುಖ ಪಾಳಿರೋ ಪ್ರಪಂಚದಲ್ಲಿ ಯಾರೂ ಇಲ್ಲ. ಸುಮ್ಮನಿರಕ್ಕಾಗಲ್ಲ ನಿಮ್ಮಮ್ಮನ್ಗೆ. ನಾನು ನೋಡ್ತೀನಿ, ನಾನು ನೋಡ್ತೀನಿ ಮಿಂಚು, ನಿಮ್ಮಮ್ಮ ಹೇಗೆ ಬಾಳ್ತಾರೆ ಅಂತ. ವಿಕ್ಕಿ ಸುಮ್ಮನೆ ಇರು, ಇವಳಿಗೆ ಯಾಕೆ ಬೈತ್ಯಾ? ಇವಳಾದ್ರೂ ಏನ್ ಮಾಡ್ತಾಳೆ? ಪರವಾಗಿಲ್ಲ, ಅವನ್ ಬೈಲಿ ಸಮ್ಮು, ತಪ್ಪೆಲ್ಲ ನಮ್ಮ ಅಮ್ಮಂದೆ. ನೇತ್ರ ಇವತ್ತು ಈ ಮನೆಗೆ ಬರೋಕ್ ಆಗ್ತಿಲ್ಲ ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಅಮ್ಮನ ಸಂಚು. ಪರ್ಮನೆಂಟ್ ಆಗಿ ನೇತ್ರ ಅವತ್ತಿನ ಕಳ್ಸಾಯ್ತು. ನೇತ್ರ ಒಟ್ಟು ಬರ್ದೇ ಇರೋದಕ್ಕೆ ಕಾರಣ ಅದೇ ಆಗಿದ್ರೆ ಚೆನ್ನಾಗಿರ್ತಿತ್ತು. ಕಾರಣ ಅದೇ ಆಗಿದ್ರೆ ಅಂದ್ರೆ ಏನಣ್ಣ? ಏನಿಲ್ಲ ಏನಿಲ್ಲ ಬಿಡು. ಅಂದ್ರೆ ನೇತ್ರ ಬರ್ದೇ ಇರೋದಕ್ಕೆ ಬೇರೆ ಏನೋ ಕಾರಣ ಇದೆಯಾ? ಇಲ್ಲ ಇಲ್ಲ ಹಾಗೇನಿಲ್ಲ. ನಾನೇನು ಕೇಳ್ಬಿಡಿ, ನನ್ಗೇನು ಗೊತ್ತಿಲ್ಲ. ಸಮ್ಮು, ನೀನೇನೋ ಮುಚ್ಚಿಡ್ತಿದ್ಯಾ ನೋಡು. ನಾವ್ ಮೂರು ಜನ ಎಷ್ಟು ಕ್ಲೋಸ್ ಫ್ರೆಂಡ್ಸು, ಅದ್ ಏನೇ ಇದ್ರು ಹೇಳ್ಕೊ, ಒಬ್ಬನೇ ಒದ್ದಾಡ್ಬೇಡ ಕಣೋ. ಅಮ್ಮ ಏನಾದ್ರು ಓದಿದ್ದಾರೇನು? ಇಲ್ಲ. ಮತ್ತ್ಯಾಕೆ ನೇತ್ರವ್ರು ಹೀಗೆ? ನಮ್ದಿಲ್ದಿರೋ ಸಮಸ್ಯೆಗಳು ಅಥವಾ ಬೇರೆಯವ್ರು ಪರಿಹಾರ ಕೊಟ್ಟ ಸಮಸ್ಯೆಗಳು ನಮ್ಗೆ ಯಾವಾಗ್ಲೂ ಸುಲಭವಾಗಿ ಕಾಣುತ್ತೆ. ನೇತ್ರಾವತಿಯವರು ನಮ್ಮ ಸಮಸ್ಯೆಗಳಿಗೆ ಎಷ್ಟು ಸಲ ಪರಿಹಾರ ಕೊಟ್ಟಿಲ್ಲ? ಅವ್ರಿಗಾಗಿರೋ ಒಂದು ಸಮಸ್ಯೆಗೆ ನಾವು ಪರಿಹಾರ ಕೊಟ್ಟಿದೀವ? ಇಲ್ಲ. ವಿ ಹ್ಯಾವ್ ಫೇಲ್ಡ್, ವಿ ಆರ್ ಫೇಲ್ಯೂರ್ಸ್, ವಿ ಆರ್ ಫೇಲ್ಯೂರ್ಸ್, ವಿ ಆರ್ ಹೆಲ್ಪ್ಲೆಸ್ ಪೀಪಲ್. ಯಾರಿಗೆ ಫೋನ್ ಮಾಡ್ತಾ ಇದೆಯಾ? ನೇತ್ರಂಗೆ. ಏನು ಪ್ರಯೋಜನ ಇಲ್ಲ. ಯಾಕೆ? ಬಲವಾದ ಏನೋ ಒಂದು ಕಾರಣ ಇದೆ,
ಅದು ಅಣ್ಣನ ಗೊತ್ತಿದೆ. ಒಂದೆರಡು ದಿನ ಕಾಯೋಣ, ಸಮುದ್ರ ಕರ್ಕೊಂಡ್ಬರೋದಕ್ಕೆ ಟ್ರೈ ಮಾಡ್ತೇನೆ. ನಾವೇನೋ ಮಾಡಕ್ ಹೋಗಿ ಇನ್ನೊಂದಾಗೋದು ಬೇಡ. ಅಟ್ಲೀಸ್ಟ್ ಸಾರಿನಾದ್ರೂ ಕೇಳ್ತೀನಿ ಕಣೋ. ಅದನ್ನೆಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ನಮ್ಮ ಅಮ್ಮದ ಹಾಳಾದ ಬುದ್ಧಿ ಎಲ್ಲ ಹಾಳು ಮಾಡಿಬಿಟ್ರು. ಮಾನ ಮರ್ಯಾದೆ ಇದೆಯಾ ನಿಮಗೆಲ್ಲ? ಯಾಕಾಗ ಹೇಳ್ತಿದ್ಯಾ? ನೇತ್ರ ಅವರಿಂದ ನಮಗೇನ್ ಥ್ರೆಟ್ ಇದೆ ಅಂತ ನೀವೆಲ್ಲ ಇಷ್ಟೊಂದ್ರೆ ಕೊಡ್ತಾ ಇದ್ದೀರಾ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗ ಅಂತಾರಲ್ಲ, ಆ ಥರ ಆಯ್ತು ನಿಮ್ಮ ಅಮ್ಮನ ಕತೆ. ಒಂದು ಅನುಮಾನ ಇದೆ. ಏನು ಕಾರಣ? ಅದೇ ಆಗಿದ್ದಿದ್ರೆ ಚೆನ್ನಾಗಿರೋದು. ನನಗೆ ಅರ್ಥ ಆಗಲಿಲ್ಲ. ಏನಾಗಿದೆ ನಿನಗೆ? ಅಷ್ಟೊಂದು ತರಲೆ ಮಾಡ್ತಿರೋ ದಾನಪ್ಪನ ಬಾಯಿ ಮುಚ್ಚಿಸದ್ ಬಿಟ್ಟು ಸುಮ್ಮನೆ ಇರಮ್ಮ ಸುಮ್ಮನೆ ಇರಮ್ಮ ಅಂತ ನನ್ನೇ ಗೋಗರಿತಿದ್ಯಾ? ಏನಾಯ್ತು? ನಂಗೇನೂ ಆಗಿಲ್ಲ ಅಮ್ಮ, ಮನೇಲಿ ಜಗಳ ಬೇಡ ಅಂತ ಅಷ್ಟೆ. ದಯವಿಟ್ಟು ಅಮ್ಮ ನಿನ್ನ ದಾನಪ್ಪನ ಸಹಿಸ್ಕೋ. ನಾವ್ಯಾಕೆ ಅವನ ಸಹಿಸ್ಕೋಬೇಕು? ನಾವೇನು ಅವ್ರ ಮನೇಲಿ ಸುಮ್ಮನೆ ಇದ್ದೀವ? ತಿಂಗಳು ಬಾಡಿಗೆ ಕಟ್ತಾ ಇಲ್ವಾ? ಇರೋ ಆ ದಾನಪ್ಪನ್ಗೆ ನಾನೇ ಸರಿಯಾಗಿ ಬುದ್ಧಿ ಹೇಳ್ತೀನಿ. ಅಮ್ಮ ಅಮ್ಮ ನಿನ್ ಕಾಲಿಗೆ ಬೀಳ್ತೀನಿ ಅಮ್ಮ, ದಯವಿಟ್ಟು ದಾನಪ್ಪನ ತಂಟೆಗೆ ಮಾತ್ರ ಹೋಗ್ಬೇಡ. ಅವನಿಂಗೆ ಏನೇ ಕಾಟ ಕೊಟ್ರು ನನ್ನ ಹತ್ರ ಹೇಳು ಅಮ್ಮ, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಪ್ಲೀಸ್ ಅಮ್ಮ. ಏನ್ ನಡೀತಿದೆ ಅಂತ ನಂಗೊಂದು ಅರ್ಥ ಆಗ್ತಾ ಇಲ್ಲ. ಮೊದ್ಲೆಲ್ಲ ಕೊಚ್ಚೆ ಮೇಲೆ ಕಲ್ಲು ಹಾಕದ್ ಬೇಡ ಅಮ್ಮ ಅಂತ ಹೇಳಿದ್ರೆ ಬಾಯಿಗೆ ಬಂದಾಗ ದಾನಪ್ಪನಿಗೆ ಬೈತಾ ಇದ್ದೆ, ಈಗ ಅವನ ಪರನೆ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಏನಾಗಿದ್ಯಮ್ಮ? ಎಲ್ಲ ಸಮಯ ಸಂದರ್ಭ ಅಮ್ಮ, ಕಾಲಕ್ಕೆ ತಕ್ಕಂಗೆ ನಾವಿರ್ಬೇಕಲ್ವಾ? ನೆನಪು ಮಾಡ್ಕೊ, ನೀನೇ ಯಾವಾಗ್ಲೂ ಹೇಳ್ತಿದ್ದೆ ನಾವು ಸಮಯಕ್ಕಿರೋ ಕೈಗೊಂಬೆದಿರು ಅಂತ. ಅದಕ್ಕೆ ಹೇಳ್ದೆ ಅಷ್ಟೇ ಅಮ್ಮ. ಸಮಯಕ್ಕೆ ಏನಾಗಿದ್ಯಮ್ಮ? ನಮ್ಗೆ ಯಾವ ಕೆಟ್ಟ ಸಮಯನೂ ಇಲ್ಲ. ನಿಮ್ಮ ಅಮ್ಮಗೆ ತಿಳಿಸೇ ತಿಳಿಸ್ತೀನಿ.